ಮರಾಠಿ ಮಾತಾಡ್ತೀನಿ. ಸಂಜೆ ಕೂಡ ತುಂಬ 2 ವರ್ಷ ಅಭ್ಯಾಸ ಮಾಡಿದ್ದಾರೆ. ಎಲ್ಲ ಮಕ್ಕಳು ಸಿ ಯುಎಸ್ ಭಾಷೆ ಸಮಾಜ ಮಕ್ಕಳು ಬೆಳಿಗ್ಗೆ ಮಲ್ಕೊಂಡು ಹಾಕಿನ ಅಂತ ಮಕ್ಕಳ ಎಲ್ಲ ಹೋದ್ರು ನಮ್ಗೆ ಒಂದು ದಿವಸ ಹೋಗ್ಬೇಕು ಜೊತೆಗೆ ನಾನೇ ಹೋಗ್ಬೇಕು ಇಲ್ಲೇ ಟಿವಿ ಹಾಲ್ ಕೆಟ್ಟ ಮತ್ತು ಒಬ್ಬರಿಗೆ ಒಣಕ್ಕೆ ಒಂದು ಟಕ್ಷ ಇಲ್ಲ, ಯಾವಾಗೂ ಮಾತಾಡಿಲ್ಲ. ಅಣ್ಣ ಅಕ್ಕ ಅಣ್ಣ ಆಂಟಿ ಕಾಕ ಎಲ್ಲರಿಗೂ ಅಷ್ಟು ಪ್ರೀತಿ. ಬಂದ ತಕ್ಷಣ ಯಾರು ನನ್ನ ಗೀತಾ ಅಂತ ಗುರುತಿಸಲಿಲ್ಲ. ನೇಹ ಎಲ್ಲರೂ ನೇಹ ನಾನು ಮಾತಾಡೋದೇ ಕಡಿಮೆ. ಮತ್ತೆ ಅವಳಿಗೆ ಜನ ಬೇಕು ಎಲ್ಲರೂ ಮಾತಾಡ್ಸಿದ್ರು ತನ ಮಾತಾಡಿ. ನಮ್ ದಿಲ್ಲಿ ನಮ್ಮೆಲ್ಲ ಬ್ರಾಂಚಸ್ ಗುಜರಾತ್ ಡೆಲ್ಲಿ ಎಲ್ಲಾ ನಮ್ಮ ಏಜೆನ್ಸಿ ಒಂದು 20-25 ವರ್ಷದಿಂದ ದೋಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ನೇರವಾಗಿ ಪರಿಚಯ ನಾವು ಅಲ್ಲಿ ಹೋದಾಗ ಅವ್ರ ಮನೆಗೆ ಡೈರೆಕ್ಟ್ ಮಾತಾಡ್ತಿದ್ದೆ. ಇವ್ರು ರಾಜಕೀಯ ಬಿಸಿ ಹಿಂಗಾಗಿ ಅಕ್ಕಿನ 6 ತಿಂಗಳ ಸಂಭಾಷಣೆ ಬೆಳಗ್ಗೆ ಆಫೀಸ್ ನಮ್ಮಲ್ಲಿ ಎನ್ಕ್ವೈರೀಸ್ ಬಹಳ ಆಫೀಸ್ ನಲ್ಲಿ ಅಕ್ಕಿ ಎಲ್ಲ ಎನ್ಕ್ವೈರಿ ಮಾಡಿ ಹೊಳ್ಳಿ ಮತ್ತೆ ಅವ್ರು ಫೋನ್ ಮಾಡಿ ಅವ್ರು ಎಲ್ಲ ಡೀಟೇಲ್ ಇದು ಬರ್ತೈತಿ ಮಾತ್ರ ನಾಲೆಜ್ ಫುಲ್ ನಾಲೆಜ್ ನನಗೆ ಸೋಷಲ್ ಇರುತ್ತೆ. ನೀನು ಐಎಎಸ್ ಕಟ್ ನಿನ್ನ ನಾಲೆಜ್ ಬಹಳ ಇದೆ ಅಂತಿದ್ದೆ. ಒಂದು ಡಿಗ್ರಿ ಮಮ್ಮಿ ಏನೇ ಡಿಗ್ರಿ ಆಗ್ಬೇಕು ಡಿಗ್ರಿ ಕೋಚಿಂಗ್ ಸೆಂಟರ್ ಮುಗಿತೈತೆ ಸಂಭಾಷಿ. ಇನ್ನು ನನ್ನ ಮಗಳಿಗೆ ಏನು ಗೊತ್ತಾಗಿಲ್ಲ. ಗಂಡ ಹುಡುಗದಂತೂ ಒಂದು ಹೊರಗಿಂದಷ್ಟು ನಾಲೆಜ್ ಇರ್ತದೆ. ಅವ ತಾನು ತನ್ನ ಕೆಲಸ ಅಷ್ಟೇ. ಈಗ ಹಂಗಲ್ಲ, 4 ಮಂದಿಗೆ ಹೆಲ್ಪ್ ಮಾಡಬೇಕು, 4 ಮಂದಿಗೆ ಸಹಾಯ ಮಾಡಬೇಕು. ಯಾರು ಬಡವ್ರು ಕಾಣ್ತೀವಿ ಅಯ್ಯೋ ಪಾಪ ಹಿಂಗಾಗೆ ನೋಡ್ಕೋಬಾರ್ದು ನಾವು ಸ್ವಲ್ಪ ಏನಾದ್ರು. ಮೊನ್ನೆ ನಾವು ಬರತ್ತೀವಿ ರಾತ್ರಿ ರೋಡ್ ಒಂದು ಹುಡುಗನ ಹೊಡ್ಯಾಕ್ತಿದ್ರು. ಆಕೆ ಪಪ್ಪ ಹೇಳಿ ಪಾಪ ಇವ್ರು ಪಾಪ ನೋಡಿ ಪಾಪ ಬಿಡಾಕತ್ತಾರ ಹುಡುಗ ಹೊಡ್ಸ್ಕೋಕತ್ತ ನೋಡಿ ಪಪ್ಪ ಅದೇ ಆಗಿನ ಮಿನಿಟ್ ಅಲ್ಲೇ ಸೈಡಿಗೆ ನಿಂತು ಪೊಲೀಸಿಗೆ ಫೋನ್ ಮಾಡ್ಸಿದ್ದೆ. ರಾಜಕೀಯ ನನಗ ಇಷ್ಟ ನೋಡ್ ಪಪ್ಪ ಅಂತ ನಾಂತಿದ್ದೆ. ನಿಮ್ ಪಪ್ಪ ಒಬ್ಬ ಹೋಗಿ ರಾಜಕೀಯ ಸಾಕಾಗಿತ್ತು ನಮ್ಮ ರಾಜಕೀಯ ಬೇಡ ಅಂತ ಹೇಳ್ತಿದ್ದೆ. ಆಕೆ ಒಟ್ಟು ಸೋಷಿಯಲ್ ಪ್ರಾಬ್ಲಮ್ ಬರೇ ಮಂದಿ ಮಾತಾಡ್ಸ್ಬೇಕು ಎಲ್ಲದೂ ಕಷ್ಟ ಇಷ್ಟ ಸಣ್ಣ ಮಕ್ಕಳಂದ್ರೆ ಬಹಳ ಪ್ರೀತಿ ಐತಿ. ಹುಟ್ಟಿದ ಮೊತ್ತನ ಅಂದಿತ್ತು ಆಕಿನ ಕಲ್ಗೊಂಡ್ಲೆ ಹುಟ್ಟಕ್ಕಿಂತ ಮುಂಚೆ ಬಹಳ ಮನೆಯಿಂದ ಹೊರಗೆ ಬರ್ತಾನಿಂದ ಬಹಳ ಬರ್ತಾನಿಂದ ಆಕಿನ ಕಲ್ಗೊಂಡ್ಲೆ ಇವತ್ತು 50 ಎಕರೆ ಜಮೀನು ಮಾಡೇನಿ 25 ಗಾಡಿ ಮಾಡೇನಿ 50 ಕೊಟ್ಟು ಜಾಸ್ತಿ ಮಾಡಂಗೆ
ನಮ್ಮನೆ ಡ್ರೈವರ್ ಕೂಡ ನನ್ ಮಗಳ ಹೆಸರು ಇಟ್ಟಿ ಮಗಳಿಗೆ ಅಕ್ಕರೆ ನಮ್ ನೇಹ ಅಂತ ಹೇಳಿದ್ರಿ ನನ್ ಮಗಳಿಗೆ ಎರಡೇ ಮಗಳಿಗೆ ಅಂತ ಹೇಳಪ್ಪ ಮತ್ ನಿಮ್ಮ ತಗ್ಗಿನ ತಗ್ಗಿನ ಕಳ್ಸಾಕತ್ತೀನಿ ಮದುವೆ ಮಾಡಿ ನೇಹ ಅಂತ ನೀನಾರ ಕರೆದ ರೂಢ ಆಗ್ಬಿಡು ಮನೆ ನೇಹ ಅಂತ ಹೆಸರು ಇಟ್ಟಿ ನನ್ನ ಬಗ್ಗೆ ಕಪ್ಪು ಚುಕ್ಕಿ ಅಷ್ಟು ಅಂದ್ರೆ ಅಷ್ಟು ಯಾರಿಗೆ ಹೆದರ್ತಿದ್ರಿಬೇಕಂದ್ರೆ ಒಂದ್ಸತಿ ನಮ್ ಗಣೇಶ್ ಪೊಲೀಸ್ ಸುದ್ದಿಗೆ ಸಂಬಂಧ ತುಗ್ಸಿದ್ರು ಪೊಲೀಸ್ ಹೊಳ್ಳಿ ನಿಂತ ನೋಡ್ರಿ ಪೊಲೀಸ್ ಯಾರು ಯಾರು ತಿಳ್ಕೊಂಡ್ರು ನೀವು ಹೆಂಗ್ ಹೆಂಗ್ ದೂಡ್ಸಿದ್ರು ಹೆಂಗ್ ದೂಡ್ಸಿದ್ರು ನಮ್ಮ ಪಪ್ಪನ ಯಾರು ತಿಳ್ಕೊಂಡ್ರು ನೀವು ಅವ್ರು ನಮ್ಮ ಪಪ್ಪ ಅವ್ರ ಚಂದ ಮಾತಾಡ್ರಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ಇವರ ಬೈ ತಗೊಂಡ್ರೆ ಹಂಗ ಅನ್ಬಾರ್ದು ಹಂಗೆಲ್ಲ ಅನ್ಬಾರ್ದು ಇದೆಲ್ಲ ಹಾಕ್ತಿರ್ತಾವ ಯಾರ್ದು ಮುರಾಜ್ ಏನ್ ಕೈ ಇಡ್ತಾಳೋ ಅದನ್ನ ಎಲ್ಲ ಕೆಲಸ ಸಾಕ್ಸೋಣ ಹಾಕಿ ಹುಟ್ಟಿನ ಮುಂಚೆ ನಾವು ನಿಜವಾಗ ಏನೂ ಇಲ್ಲ ನಾವು ಜೀರೋ ನಿಮ್ಮ ದುಃಖ ಅಂದ್ರೆ ತಗೊಳಕ ಯಾರು ಸಾಧ್ಯ ಒಂದ್ ತಾಯಿಯಾಗೆ ಆ ಸಂಗತಿ ಏನು ಅನ್ನೋದನ್ನ ವೈರಿಗಳಿಗೂ ಬರ್ಬಾರ್ದು ಯಾ ಹೆಣ್ಮಕ್ಳಿಗೆ ಥರ ಆಗ್ಬಾರ್ದು ಜಗತ್ತಿನ ಎಷ್ಟ ಕಠೋರ ಅದಾರ ಅಂದು ಇಂಥವ ಮನೆ ಬರೋಬ್ಬರಿ ಮಾಡ್ತಿದ್ದೀವಿ ನನ್ನ ಮಗನು ನಾನು ಅಷ್ಟು ಲಕ್ಷ ಇಟ್ಕೊತಿದ್ದಿಲ್ಲ ನನ್ನ ಮಗಳಂದ್ರೆ ನಮ್ಮ ಪ್ರಾಣ ಎಲ್ಲಿ ಹೋದ್ರು ಜೊತೆಗೆ ಹೋಗುತ್ತೆ ಎಲ್ಲಿ ಹೋದ್ರು ಜೊತೆಗೆ ಹೋಗುತ್ತೆ ತಾಯಿ ಮಕ್ಕಳು ನಂಗೆ ಇಲ್ಲ ಅಲ್ರಿ ಹಂಗೆ ಇದ್ದಂಗೆ ಅಂಕೂ ಹಂಗ ಹೋಗಿದ್ರು ಇವಾಗ ನಿಮ್ಮ ಸಿಸ್ಟರ್ ಏನ್ರಿ ಅಂತ ಕೇಳ್ತಿದ್ರು ಬೇಟಾಗ ಹಂಗಿದ್ರು ಅಷ್ಟು ಇದೆ ಡಿಸೆಂಟ್ ಮತ್ತು ಬೇರೆದವ್ರು ಯಾರೂ ಹೋಗಿದ್ದಿಲ್ಲ ತಾನು ಸ್ವತಃ ಡ್ರೈವಿಂಗ್ ಮಾಡಿದ್ರು ಎಲ್ಲರೂ ಹೋಗೋದಿತ್ತಂದ್ರೆ ಕರ್ಕೊಂಡು ಹೋಗಿ ಮಾಡಿ ಲೈಸೆನ್ಸ್ ಮಾಡಿಸ್ಕೊಂಡು ಎಲ್ಲಿ ಹೋಗಿದ್ರು ಒಂದು ಹೋಗಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅದು ಯಾರು ಹೊಸ ಅವ್ರ ಫ್ರೆಂಡ್ಸು ಇಲ್ರಿ ಯಾರು ಒಂದು ದಿವಸ ಯಾರ ಮನೆಗೆ ಹೋಗಿಲ್ಲ ಯಾರ ಮನೆಗೆ ಬರೋಂಗಿಲ್ಲ ಎಲ್ಲಿ ಹೊರಗೆ ನಿಲ್ಲ ಇಲ್ಲ ಯಾವುದೋ ಅಂತ ಆಕ್ಟಿವಿಟೀಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ